ದಕ್ಷಿಣ ಕಾಶಿ ನಂಜನಗೂಡು ತಾಲೂಕಿನ ವರುಣಾ ವಿಧಾನಸಭಾ ಕ್ಷೇತ್ರದ ಚುಂಚನಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಇನ್ನು ಸ್ಮಶಾನ ಭೂಮಿ ಸಿಕ್ಕಿಲ್ಲದಂತಾಗಿದ್ದು ಮುಂದಿನ ಲೋಕಸಭಾ ಚುನಾವಣೆ ಬಹಿಷ್ಕರಿಸಲು ಗ್ರಾಮಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರದ ಚುಂಚನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಗ್ರಾಮದಲ್ಲಿ ಸುಮಾರು 3,000 ಜನಸಂಖ್ಯೆ ಇದ್ದು ಪೂರ್ವಜರ ಕಾಲದಲ್ಲಿ ಸರ್ವೆ ನಂಬರ್ 34/2 2 ಎಕರೆ ಜಾಗವನ್ನ ಸ್ಮಶಾನಕ್ಕೆಂದು ಜಮೀನು ಮಾಡಲಾಗಿತ್ತು. ಈಗ ಆ 2 ಎಕರೆ ಪ್ರದೇಶವು ಶಿವಮಕೋ ಬಸವಣ್ಣ ಎಂಬುವರ ಹೆಸರಿನಲ್ಲಿ RTC ಬರ್ತಿದೆ. ಈ ಜಾಗದಲ್ಲಿ ಅಕ್ರಮವಾಗಿ ತೆಂಗು ಬಾಳೆ ಬೆಳೆದಿದ್ದಾರೆ. ಈ ಜಾಗವನ್ನ ಸ್ಮಶಾನ ಮಾಡಿಕೊಡಿ ಅಂತ ಗ್ರಾಮಸ್ಥರು ನಂಜನಗೂಡು ತಹಶೀಲ್ದಾರ್ ಮತ್ತು ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಆದರೆ ಇಲ್ಲಿಯವರೆಗೂ ಏನು ಪ್ರಯೋಜನವಾಗಿಲ್ಲ. ಕೂಡಲೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕ ಸ್ಮಶಾನವನ್ನ ನಮಗೆ ನೀಡಬೇಕು, ಇಲ್ಲವಾದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನ ನಾವು ಬಹಿಷ್ಕರಿಸುತ್ತೇವೆ ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು JCP ತಂದಿದ್ದನ್ನು ತಗಸ್ಬಿಟ್ರೆ ಮೂಳೆಗಳು ಸಿಕ್ತವೆ. ಅದರಿಂದ ಹೇಳು ಮೂಳೆಗಳು ಸಿಕ್ತವೆ, ಅದೇ ಆಧಾರ ನಮ್ಗೆ. ಎಷ್ಟೆಲ್ಲ ಎದುರ್ಕೊಳ್ಳೋದು ಬೇರೆ ಏನು ಸ್ವಾಮಿ ಅನಿಸ್ತಿದೆ. ನಮ್ಮ ಗ್ರಾಮದಲ್ಲಿ ಲಿಂಗಾಯತರು ಶೆಟ್ಟಿಗಳು, ಮಡಿವಾಳ ಶೆಟ್ಟಿಗಳು, ಅಜಾಮರು, ಈ ಥರ ಎಲ್ಲ ಕೋಮರು ಇದೇ ನಾವು ನಿಂತಿರೋ ಜಮೀನಲ್ಲಿ, ಎಸ್ಸಿಗಳು ಇದೇ ನಿಂತಿರೋ ಜಮೀನಿನಲ್ಲಿ ನಮ್ಮ ನನಗೆ ಗೊತ್ತಾದ ಮಟ್ಟಿಗೂ ನಮ್ಮ ತಾತಕಂದು ಇಲ್ಲೇ ಉಳ್ತಾ ಇದ್ದು. ಆದ್ದರಿಂದ ಬೇರೆ ಕಡೆ ನಾವು ಎಲ್ಲೂ ಕೊಡಿಸ್ಬೇಡಿ, ಇದನ್ನೇ ನಮ್ಗೆ ಕೊಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ. ನಾವು ಕೇಳ್ಕೊಳ್ಳೋದು ಏನಪ್ಪಾರೆ, ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಮಸಾನೆ ನಮಗೇ ಬೇಕು ಅಂತ ನಾವು ಹೋರಾಟ ಮಾಡ್ತೇವೆ. ಮೇಲ್ಮಟ್ಟಕ್ಕೆ ಹೋಗಿದ್ರು ಕೂಡ ಇದು ವರ್ಷದಿಂದ ಯಾರೂ ಗಮನ ತಗೊಂಡಿಲ್ಲ. ನಾವು ಯತೇಂದ್ರ ಅವ್ರಿಗೆ ಅರ್ಜಿ ಕೊಟ್ಟಿದ್ದೋ, ಅವರು ಆಯ್ತಪ್ಪ ಈ ಸರಿ ನಮ್ಮ ಪಕ್ಷ ಬರಲಿ ನಾವು ಮಾಡೇ ಕೊಡ್ತೀವಿ ಅಂತ ಖಂಡಿತ ಹೇಳಿದರೆ ಈ ಜಾಗನ ನಮ್ಗೆ ಮುಳಿಸೇ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಬಡರು ಬಗರು ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ, ಕಲ್ಲು ಭೂಮಿ ನಮಗೆಲ್ಲ ತರಕೋ ಸೌಲಭ್ಯ ಇದೆ ಇಲ್ಲಿ, ಇದೇ ಭೂಮಿ ನಾವು ಮಾಡೇ ಕೊಡ್ಬೇಕು, ಎಲ್ಲ ಕೋಮಾರು ಜನ ಇಲ್ಲಿ ಹಾಕೋದು, ನಮ್ಗೆ ಇದೇ ಸ್ಥಳ ಬೇಕು. ಮೇಲ್ಮಟ್ಟದಲ್ಲೂ ಕೇಳ್ಕೊತೀವಿ, ಮುಖ್ಯಮಂತ್ರಿ ಸಹಯೋಗಿ ಸಿದ್ದರಾಮಯ್ಯ ಸಹಯೋಗಿ ಮತ್ತು DK ಶಿವಕುಮಾರ್ ಸಹಯೋಗ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಹಯೋಗ ನಾವು ಕೇಳ್ಕೊತೀವಿ.
ನಮಗೆ ಮನವಿ ಮಾಡಿ ಈ ಜಾಗನ ಉಳಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ವರುಣ ಕ್ಷೇತ್ರದ ಇದೇ ಗ್ರಾಮದವರು, ನಮ್ಮ ಕ್ಷೇತ್ರ ವರುಣ ಕ್ಷೇತ್ರ ಚಿಂಚನಳ್ಳಿ ಗ್ರಾಮ, ನೀವು ಹೋರಾಟ ಮಾಡಿ ನಮಗೆ ಈ ಜಾಗನ ಬಿಟ್ಟು ಕೊಡ್ಬೇಕು ಅಂತ ಮನವಿ ಮಾಡ್ತೀನಿ ಸರ್.